ಎಲ್ಲಿ ನಿಲ್ಲೋ ಪ್ರಶ್ನೆನೇ ಇಲ್ಲ. ಯಾವ್ದಾರ ಟಾರ್ಗೆಟ್ ಇರಲಿ ನಿಮ್ದ. ವೆನ್ ಐ ಸೇ ಟಾರ್ಗೆಟ್ಸ್ ಇಟ್ ಮೇ ಡಿಫರ್. IAS, yes, this I want. IPS, yes. KS, yes. Raita, engineer, doctor, krishika, kushalakarmi, ashtra, shikshaka, yen adri irle. Hang hattidiya, a killer, zeal, death wish, anta karitara adike. Because the examination which we are talking about, it is written by million people. Hattrinda hadnei the lakshya jana baritara. Post gala stapa? Yent nuro. ಸರ್ 870 900 ಅಂದ್ರೆ 0.01 ನಿಮ್ಮ ಸಕ್ಸಸ್ ರೇಷಿಯೋ ಅರಿಯುವುದೇ. ಹಾಗಿದ್ರೆ ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿಯ ಮಗನಿಂದ ಹಿಡಿದು ಎಲ್ಲ IAS IPS ಅಧಿಕಾರಿಗಳ ಮಕ್ಕಳಿಂದ ಹಿಡಿದು ಅತಿ ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಟಾಂಗ ಹೊಡೆಯುವ ಮಗನವರೆಗೂ ಕೂಡ ಈ ಪರೀಕ್ಷೆಯನ್ನ ಬರೀತಾರೆ. ವೈ ಐ ಆಮ್ ಟೆಲಿಂಗ್ ಟು ಯು ಅಂತಂದ್ರೆ, ವೆನ್ ಯು ಗೋ ಔಟ್ ಆಫ್ ದಿಸ್ ಹಾಲ್ ಟುಡೇ, you should know very clearly what it is anta. ee parikshege a killer zeal back. Aage aaytivu ni nanu maartene Jagadish helida hage, you should start behaving like that. If you become an IAS officer, what you will do? Shivamogga ke DC aagi nam dayanandavar jagadalli bandrappa, yen maartira? ZPCO aagi bandrappa joga, yen maartira? Shikarpura yen maartira? Teerthalligi yen maartira? Swarbakke yen maartira? ಮತ್ತೆ ನಮ್ಮ ಭದ್ರಾವತಿ ಮತ್ತು ಶಿವಮೊಗ್ಗದ ಮಧ್ಯೆ ಇರ್ತಕ್ಕಂಥ ರೋಡ್ಗೆ ಏನ್ ಮಾಡ್ತೀರಾ? ಅಪರಾಧಗಳಿಗೆ ಏನ್ ಮಾಡ್ತೀರಾ? ನಿರಕ್ಷರಿ ಅವರೆಲ್ಲ ಪೂರ್ತಿ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ರೋಗಿಗಳಿಗೆ ಏನ್ ಮಾಡ್ತೀರಾ? ಮೆಡಿಸಿನ್ 5 ಮೆಡಿಸಿನ್ ಬರೆದ್ರೆ 2 ಮೆಡಿಸಿನ್ ತೆಗೆದುಕೊಂಡು ಬರೀ 3 ಮೆಡಿಸಿನ್ ಬಿಟ್ಟು ಹೋಗ್ತಿದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಅನಾಥಶವಾಗಿ ರೋಡ್ ಅಲ್ಲಿ ಸಾಯ್ತಾ ಇದಾರಲ್ಲ, ಅವ್ರಿಗೆ ಏನ್ ಮಾಡ್ತೀರಾ? ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್. ಇಟ್ಸ್ ನಾಟ್ ಅಬೌಟ್ ಯುವರ್ ಇಂಟೆಲಿಜೆನ್ಸ್. ಹಾಗಿದ್ರೆ ನಾನು ಕ್ವಾಲಿಫೈ ಆಗ್ತಿರ್ಲಿಲ್ಲ. ಐ ಆಮ್ ಆವರೇಜ್ ಸ್ಟೂಡೆಂಟ್ ಮ್ಯಾನ್, ಪಕ್ಕಾ ಆವರೇಜ್, ಪಕ್ಕಾ ದೇಶಿ, ಪಕ್ಕಾ ಕನ್ನಡ ಮೀಡಿಯಂ. ಇಟ್ಸ್ ನಾಟ್ ಅ ಸ್ಕೂಲ್ ಆಲ್ಸೋ. ಯು ಪಿ ಎಸ್ ಸಿ ಅನ್ನೋದು ಯಾವುದೋ ಒಂದು ಅಕಾಡೆಮಿಕ್ಸ್ ತಗೊಂಡ್ವಿ, ಓದಿದ್ವಿ, ಬರೆದ್ವಿ ಅಂತಲ್ಲ. ಇಟ್ ಟೆಸ್ಟ್ ಯುವರ್ ಎಂಟೈರ್ ಪರ್ಸನಾಲಿಟಿ, ಹೋಲಿಸ್ಟಿಕ್ ವ್ಯೂ. ನೀವು ಬರೆಯುವ ಉತ್ತರ, ನೀವು ಕೊಡುವ ಆ ಇಂಟರ್ವ್ಯೂನ ಸಂದರ್ಶನದ ಉತ್ತರಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ಎಕ್ಸ್ಪ್ಲೇನ್, ಅನಾಲಿಸಿಸ್, ಎಲುಸಿಡೇಟ್, ಕಮೆಂಟ್ ಅಂತ ಕೇಳಿದಾಗ, ಗಿವ್ ಯುವರ್ ಒಪಿನಿಯನ್ ಅಂತ ಕೇಳಿದಾಗ, ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತದೆ. ಭಾರತ ದೇಶದ ಸಂವಿಧಾನದ ಬಗ್ಗೆ ಆಗಲಿ, ಫೆಡರಲ್ ಸಿಸ್ಟಮ್ ಬಗ್ಗೆನೇ ಇರಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರಲಿ, ರಿಸರ್ವೇಷನ್ ಬಗ್ಗೆ ಆಗಿರಲಿ, ಕಮ್ಯುನಲಿಸಂ ಬಗ್ಗೆ ಆಗಿರಲಿ, ಕ್ಯಾಸ್ಟಿಸಂ ಬಗ್ಗೆ ಆಗಿರಲಿ, ರೂರಲ್ ವರ್ಸಸ್ ಅರ್ಬನ್ ಆಗಿರಲಿ, ಸೈನ್ಸ್ ವರ್ಸಸ್ ಆರ್ಟ್ಸ್ ಆಗಿರಲಿ, ವೆಸ್ಟ್ ವರ್ಸಸ್ ಈಸ್ಟ್ ಆಗಿರಲಿ, ಯಾವುದೇ ಪ್ರಶ್ನೆಗಳಿರಲಿ, ನೀವು ಬರೆಯುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವ ಇಣಿಕೆ ಹಾಕ್ತಾ ಇರುತ್ತೆ. ದಟ್ ವಿಲ್ ಬಿ ಪೀಪಿಂಗ್. ದನ್ ಹೌ ವಿಲ್ ಪ್ರೊಜೆಕ್ಟ್ ಯುವರ್ ಸೆಲ್ಫ್? ಯು ನೀಡ್ ನಾಟ್ ಕಾಪಿ ಅಸ್. ಯು ಆರ್ ಯುನಿಕ್, ಯು ಆರ್ ಯುನಿಕ್, ಬಿಲೀವ್ ದಟ್ ಫಸ್ಟ್. ಅಂಡ್ ಯು ಕ್ಯಾನ್ ಡೂ ಇಟ್. ಇವನ್ ಅ ಕಾಮನ್ ಮ್ಯಾನ್ ಕ್ಯಾನ್ ಡೂ ಇಟ್. ಐ ಹ್ಯಾವ್ 100 ಎಕ್ಸಾಂಪಲ್ಸ್ ಟು ಗಿವ್. 1100 ಉದಾಹರಣೆಗಳು ನನ್ನ ಹತ್ರ ಇದೆ, ಆ ಉದಾಹರಣೆಗಳನ್ನು ಇವಾಗ ಹೇಳಲ್ಲ. ನೀವು ಮಾಡಬಹುದು. ಒಬ್ಬ ಕಾಮನ್ ವ್ಯಕ್ತಿಯನ್ನು ಕೂಡ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ, ಆಗಿದ್ದಾರೆ, ಆಗುತ್ತಾರೆ, ಆಗುತ್ತಿರುತ್ತಾರೆ. ಸೊ ವಾಟ್ ಶುಡ್ ಯು ಡೂ? ಏನ್ ಮಾಡ್ಬೇಕಪ್ಪ ಅದಕ್ಕೆ? ಕಾಮನ್ ಮನುಷ್ಯನು ಬರಿಬಹುದು. ನಿಮ್ಮ ನಾನು ಈ ಕಾರಣಕ್ಕಾಗಿ, ಯಾವ ಕಾರಣಕ್ಕಾಗಿ ನನಗೊಂದು ಹಂಗೆ, ನಾನು ಯಾವ ಕಾರಣಕ್ಕಾಗಿ ಆದ್ವಿ ಅಂತಂತಂದ್ರ, ನಮ್ದು ನೀಲ್ಗುಂದ ಅಂತ ಗದಗ ಜಿಲ್ಲೆ ಒಂದು ಸಣ್ಣ ಹಳ್ಳಿ. ಸಂತಿಗೆ ಬರ್ತಾ ಇದ್ವಿ ನಾವು. ಸಂತಿಗೆ ಬಂದಾಗ ನೆಗಡಿ ಕೆಮ್ಮು ಜ್ವರ ಆಯ್ತಂತಂದ್ರ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರ, 5 ಔಷಧಿ ಬರೆದು ಕೊಟ್ರ, 2 ಔಷಧಿ ತಗೊಳ್ತಿದ್ವಿ. 5 ಔಷಧಿ ತಗೊಂಡ್ರ ಸಂತಿ ಮಾಡಕ್ ರೊಕ್ಕ ಉಳಿತಿರ್ಲಿಲ್ಲ. ಓ ಪುಣ್ಯಾತ್ಮ, ಏಮ್ಮರ ಹಿಂಗೈತಲ್ಲಪ್ಪ, 65 ವರ್ಷ ಆಗ್ಬಿಡ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು, ನಮಗಿನ್ನೂ ಔಷಧಿನೇ ಸಿಗ್ತಾ ಇಲ್ಲ, ಹೆಂಗಪ್ಪ? ಬರಗಾಲ ಬಂದ್ರೆ ಸಾಕು, ಗದಗ ಅಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕದ ಬಹುತೇಕ ಭಾಗಗಳಿಂದ ನಾವು ಕಾಫಿ ಸೀಮಿಗೆ ಬರ್ತಾ ಇದ್ವಿ. ಇಲ್ಲಿ ಕಾಫಿ ಸೀಮೆ ಅಂತ ಕರಿತೀವಿ ನಾವು ಇದಕ್ಕೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಬೆಳ್ತಂಗಡಿ, ಸುಳ್ಯ, ಧರ್ಮಸ್ಥಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇನ್ಕ್ಲೂಡಿಂಗ್ ತೀರ್ಥಹಳ್ಳಿ, ಗೂಳೆ ಬಂದ್ಬಿಡ್ತಾರೆ ಪೂರ್ತಿ ಎಲ್ಲ. ಅಯ್ಯೋ ಪುಣ್ಯಾತ್ಮ, ನೀಲ್ಗುದ್ದದ ಅಷ್ಟೇನ ಪರಿಸ್ಥಿತಿ, ಈ ಚನ್ನಣ್ಣವ್ರ ಕುಟುಂಬದ ಅಷ್ಟೇನ ಪರಿಸ್ಥಿತಿ, ನಮ್ಮೂರಲ್ಲಿ ಇನ್ನೂ ಕೂಡ 250 ಕುಟುಂಬಗಳು ಹೋಗ್ತಾ ಇದೆ, ಏನ್ ಮಾಡ್ಬೇಕು? RR ಪಟ್ಟಣ ಅಂತ ನಾನು ಟೀಚರ್, ವಾಟ್
ಕೇಳಿದ್ವಪ್ಪ ಅವ್ರಿಗೆ, ಸರ್ ಇದು ಒಂದು ರೂಪಾಯಿ ರೊಕ್ಕ ಕೊಡಲಾರ್ದಂಗೆ ನೌಕರಿ ಎಂತದ್ ಸರ್ ಹೋಗೋದು? ಅವಾಗ ಅವ್ರು ಹೇಳ್ತಿದ್ರು, ಅವರು ಬರ್ದಿದ್ರಂತ ಕೆ ಎಸ್ ಮೇನ್ಸ್ ಅನ್ನ, ಅವರು ಬರ್ದಿದ್ರಂತ. ಸೊ ಅವ್ರು ಹೇಳಿದ್ದೇನಂದ್ರ, ಇಂಥ ಒಂದು ಐತಮ್ಮ ಡಿ ಸಿ ಎಸ್ ಪಿ ಎ ಸಿ ಆಗ್ಬೇಕಂದ್ರೆ ಹಿಂಗ ಬೋರ್ಡ್ ಅದು, ಇದನ್ನ ಬರೋದ್ರ ಆಯ್ತೀವ ಅಂತ. ಹೌದನ ಹಂಗ್ರ ಆಯ್ತು ಬಿಡ, ಹಂಗ್ರ ಅದನ್ನ ಆಗನ ಕುಂಬು ಗುತ್ತಿಗೆ. ಬಲವಾದ ನಂಬಿಕೆ, ಏನ್ ಕೊಟ್ರು ಓದ್ತೀನಿ ಅನ್ನೋ ಒಂದು ಛಲ ಬೆಕ್ಕದ್ ಕೊಡ್ರಿ ನೀವು. ನಮ್ಗ 12ನೇತ್ತ ಇದ್ದಾಗ, 12th ಸ್ಟ್ಯಾಂಡರ್ಡ್ ಆರ್ಟ್ ಸ್ಟೂಡೆಂಟ್ ನಾನು ಆಗಿದ್ದಾಗ ಕೆ ಸಿ ಡಿಗೆ ಹೋದಾಗ ಅಸಹಾಯ ಮಾಡಿದ್ರೆ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ, ಗೊತ್ತಾ ಇರಲಿಲ್ಲ ನಮ್ಗ. ದೇವರಾಣಿಯಾಗಿ ಸ್ಟೆಥೋಸ್ಕೋಪ್ ಎನ್ನುವ ಆ ಸೆಂಟೆನ್ಸ್, ಆ ಪದ ಏನಿದೆಯಲ್ಲ, ಸೆಂಟೆನ್ಸ್ ಅಲ್ಲ ವರ್ಡ್, ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಬಟ್ ಒಂದು